ओम श्री साई नाथाय नमः। साई सच्चरिते आरने अध्याय। ई अध्यायदल्ली श्री हेमाडपंतरु सद्गुरु साईयवर महात्मे श्री रामनवमी समारंभ मत्तु मशुद्धि जीर्णोद्धार ई विषयगळ बग्गे हेळिरुत्तारे। गुरुविन हस्तस्पर्शद मुक्ति। ನಿಜವಾದ ಗುರುವಿನ ಸಹಾಯದಿಂದ ಸಂಸಾರ ಸಾಗರವನ್ನು ಸುಖವಾಗಿ ದಾಟಬಹುದು. ಸದ್ಗುರು ಎಂಬ ಪದವು ಶ್ರೀ ಸಾಯಿಬಾಬಾರವರನ್ನು ಜ್ಞಾಪಕಕ್ಕೆ ತರುತ್ತದೆ. ನನ್ನ ಮುಂದೆ ನಿಂತುಕೊಂಡು ನನ್ನ ಹಣೆಗೆ ಉದಿಯನ್ನು ಹಚ್ಚಿ ನನ್ನನ್ನು ಆಶೀರ್ವದಿಸುತ್ತಿರುವ ಹಾಗೆ ಭಾಸವಾಗುತ್ತದೆ. ನನ್ನ ಹೃದಯದಲ್ಲಿ ಸಂತೋಷವು ತುಂಬಿ ನೇತ್ರಗಳ ಮೂಲಕ ಹೊರಹೊಮ್ಮುತ್ತಿರುವ ಹಾಗೆ ತೋರುತ್ತದೆ. ಗುರುವಿನ ಹಸ್ತಸ್ಪರ್ಶದಲ್ಲಿ ಮಹಾಶಕ್ತಿ ಅಡಗಿದೆ. ಆಶೆ ಆಕಾಂಕ್ಷೆಗಳನ್ನೊಳಗೊಂಡ ಈ ದೇಹವನ್ನು ಯಾವ ಬೆಂಕಿಯಿಂದ ದಹಿಸಲು ಸಾಧ್ಯವಿಲ್ಲವೋ ಅಂತಹ ಈ ಶರೀರವು ಗುರುವಿನ ಹಸ್ತಸ್ಪರ್ಶ ಶಕ್ತಿಯಿಂದ ದಹಿಸಲ್ಪಡುವುದು. ಪೂರ್ವ ಜನ್ಮದ ಪಾಪಗಳೆಲ್ಲವೂ ನಾಶವಾಗಬಲ್ಲವು. ಯಾವ ನಾಸ್ತಿಕರು ದೇವರ ಹೆಸರನ್ನು ಕೇಳಿದರೆ ರೋಷವನ್ನು ಕಾರುತ್ತಾರೋ ಅಂಥವರೂ ಕೂಡ ಶಾಂತರಾಗಿ ಪರಿವರ್ತನೆ ಆಗಬಲ್ಲರು. ಶ್ರೀ ಸಾಯಿಬಾಬಾ ಅವರ ದಿವ್ಯ ದರ್ಶನದಿಂದ ಸಂತೋಷವು ಉಕ್ಕಿ ನಮ್ಮ ಗಂಟಲು ಗದ್ಗದವಾಗುತ್ತದೆ. ನೇತ್ರಗಳಿಂದ ಆನಂದ ಬಾಷ್ಪ ಉಕ್ಕುತ್ತದೆ. ಅದು ನಮ್ಮಲ್ಲಿ ನಾನೇ ಅವನು, ನಾನೇ ಬ್ರಹ್ಮ ಎಂಬ ಜ್ಞಾನವನ್ನು ಉಂಟು ಮಾಡುತ್ತದೆ. ನಾನು ನನ್ನದು ಎಂಬುದನ್ನು, ನಾನು ನೀನೆಂಬ ವ್ಯತ್ಯಾಸಗಳನ್ನು ದೂರ ಮಾಡುತ್ತದೆ. ಸ್ವಾನುಭವದ ಅರಿವಾಗುತ್ತದೆ. ನಾನು ಮಹಾಕಾವ್ಯಗಳನ್ನು ಓದಲು ಆರಂಭಿಸಿದರೆ ಪ್ರತಿಯೊಂದು ಘಟ್ಟದಲ್ಲಿಯೂ ಸದ್ಗುರುವಿನ ನೆನಪಾಗುತ್ತದೆ. ಶ್ರೀ ಸಾಯಿಬಾಬಾ ಅವರೇ ರಾಮಕೃಷ್ಣರ ಅವತಾರವನ್ನು ತಾಳಿ ತಮ್ಮ ಕಥೆಯನ್ನು ಹೇಳುವ ಹಾಗೆ ಮಾಡುತ್ತಾರೆ. ಉದಾಹರಣೆಗೆ, ಭಾಗವತವನ್ನು ಶ್ರವಣ ಮಾಡುವಾಗ ಮಾಡಲು ಕುಳಿತಾಗ ಶ್ರೀ ಸಾಯಿಬಾಬಾ ಅವರು ಶ್ರೀಕೃಷ್ಣರಾಗಿ ಭಾಗವತವನ್ನು ಹೇಳುವ ಹಾಗೆ ಭಾಸವಾಗುತ್ತದೆ. ನಾನು ಮಾತನಾಡಲು ಕುಳಿತರೆ ಕೂಡಲೇ ಶ್ರೀ ಸಾಯಿಯವರ ನೆನಪಾಗಿ ಸೂಕ್ತ ಉದಾಹರಣೆಗಳನ್ನು ಕೊಡಲು ಅವರ ಕಥೆಗಳು ಸ್ಮೃತಿ ಪಥಕ್ಕೆ ಬರುತ್ತವೆ. ನಾನೇನಾದರೂ ಸ್ವತಃ ಬರೆಯಲು ಕುಳಿತರೆ ಕೆಲವು ಪದಗಳು ಮನಸ್ಸಿಗೆ ಬರುವುದೇ ಇಲ್ಲ. ಆದರೆ ಅವರೇ ನನ್ನನ್ನು ಬರೆಯುವ ಹಾಗೆ ಪ್ರೇರೇಪಿಸಿದಾಗ ನನ್ನ ಬರವಣಿಗೆಗೆ ಅಂತ್ಯವೇ ಇರುವುದಿಲ್ಲ. ಭಕ್ತನಲ್ಲಿ ಅಹಂಭಾವವನ್ನು ಮೇಲೆದ್ದಾಗ ಅವರು ತಮ್ಮ ಸ್ವಹಸ್ತದಿಂದ ಅದನ್ನು ನಾಶ ಮಾಡಿ ತಮ್ಮ ಶಕ್ತಿಯನ್ನು ಅವನಿಗೆ ನೀಡಿ ಅವನ ಗುರಿ ಸಾಧನೆಯಾಗುವಂತೆ ಅವನನ್ನು ತೃಪ್ತಿಗೊಳಿಸಿ ಆಶೀರ್ವದಿಸಿದ್ದಾರೆ. ಯಾರಾದರೂ ಆಗಲಿ, ಸಾಯಿಯ ಮುಂದೆ ಧ್ಯಾನ ಮಾಡುತ್ತಾ ತಮ್ಮ ತನು ಮನ ಧನಗಳನ್ನೆಲ್ಲ ಅರ್ಪಿಸಿ ಅವರ ಜೀವನದ ಮುಖ್ಯ ಗುರಿಗಳಾದ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಎಲ್ಲವನ್ನೂ ಪಡೆಯುತ್ತಾರೆ. ಕರ್ಮ, ಜ್ಞಾನ, ಯೋಗ ಮತ್ತು ಭಕ್ತಿ ಎಂಬ ನಾಲ್ಕು ದಾರಿಗಳು ನಮ್ಮನ್ನು ದೇವರಿರುವಲ್ಲಿಗೆ ಕೊಂಡೊಯ್ಯುತ್ತವೆ. ಭಕ್ತಿ ಎಂಬ ದಾರಿಯಲ್ಲಿ ಹಳ್ಳಕೊಳ್ಳಗಳು ಮತ್ತು ಮುಳ್ಳುಗಳಿರುವುದರಿಂದ ಪ್ರಯಾಣ ಮಾಡುವುದು ಬಹಳ ಕಷ್ಟ. ಆದರೆ ನೀವು ಸದ್ಗುರುವನ್ನು ನಂಬಿದ್ದಾದರೆ ನಿಮ್ಮ ದಾರಿ ಸುಗಮವಾಗುತ್ತದೆ ಮತ್ತು ನೀವು ನಿಯಮಿತರಾಗಿ ಸ್ಥಳವನ್ನು ಸೇರುತ್ತೀರಿ, ಹೀಗೆಂದು ಬಾಬಾ ಅವರು ಖಂಡಿತವಾಗಿ ಹೇಳಿರುತ್ತಾರೆ. ಬ್ರಹ್ಮ, ದೈವಶಕ್ತಿ, ಪ್ರಪಂಚ ಸೃಷ್ಟಿ ಎಲ್ಲವೂ ಒಂದೇ ಎಂದು ಹೇಳಿದ ನಂತರ ಗ್ರಂಥಕರ್ತರು ಬಾಬಾರವರು ನನ್ನ ಭಕ್ತವರ ಯೋಗಕ್ಷೇಮವೇ ನನ್ನ ಗುರಿ ಎಂದು ಹೇಳಿದ ಕೆಲವು ಉಕ್ತಿಗಳನ್ನು ಉಲ್ಲೇಖಿಸಿರುತ್ತಾರೆ. ನನ್ನ ಭಕ್ತರ ಮನೆಯಲ್ಲಿ ಊಟಕ್ಕಾಗಲಿ ಉಡಲಿಕ್ಕಾಗಲಿ ಕೊರತೆ ಇರುವುದಿಲ್ಲ. ಯಾರು ನನ್ನನ್ನು ನಿಶ್ಚಲ ಚಿತ್ತದಿಂದ ಪೂಜಿಸುತ್ತಾರೋ ಅಂಥವರ ಯೋಗಕ್ಷೇಮಗಳನ್ನು ನೋಡಿಕೊಳ್ಳುವುದೇ ನನ್ನ ವಿಶೇಷ ಗುಣ. ಹೀಗಂತ ಶ್ರೀಕೃಷ್ಣನೂ ಸಹ ಭಗವದ್ಗೀತೆಯಲ್ಲಿ ಇದನ್ನೇ ಹೇಳಿರುತ್ತಾನೆ. ಆಹಾರ ಮತ್ತು ಬಟ್ಟೆಗಳಿಗಾಗಿ ಬಹಳ ಕಷ್ಟಪಡಬೇಡಿ. ಇನ್ನೇನಾದರೂ ಬೇಕಾಗಿದ್ದಲ್ಲಿ ಆ ಭಗವಂತನನ್ನು ಬೇಡಿರಿ. ಅವನ ದಯೆ ಮತ್ತು ಆಶೀರ್ವಾದವು ಲಭಿಸುವಂತೆ ಪ್ರಯತ್ನಿಸಿ. ಪ್ರಾಪಂಚಿಕ ವಿಷಯದಲ್ಲಿ ಆಸಕ್ತಿ ಬೇಡ. ಪರಮಾತ್ಮನನ್ನು ಮನಸ್ಸಿನಲ್ಲಿ ಮೂಡಿಸಿಕೊಳ್ಳಿರಿ. ಪಂಚೇಂದ್ರಿಯಗಳೆಲ್ಲವನ್ನು ಒಂದುಗೂಡಿಸಿ ತ್ರಿಕರಣ ಶುದ್ಧಿಯಿಂದ ಆ ಪರಮಾತ್ಮನನ್ನು ಪೂಜಿಸಿರಿ. ಯಾವಾಗಲೂ ನಿಶ್ಚಲ ಚಿತ್ತದಿಂದ ನನ್ನನ್ನೇ ಸ್ಮರಿಸಿರಿ. ಸಂಸಾರ ತಾಪತ್ರಯಗಳ ಕಡೆಗೆ ಗಮನ ಕೊಡದಿರಿ. ಆಗ ಶಾಂತಿ ಉಂಟಾಗುತ್ತದೆ. ಮನಸ್ಸು ಚಂಚಲತೆಯಲ್ಲಿದ್ದರೆ ಶಾಂತಿ ಉಂಟಾಗುವುದಿಲ್ಲ. ಇದನ್ನು ಹೇಳಿ ಮುಂದುವರೆದು ಗ್ರಂಥಕರ್ತರು ಶಿರಡಿಯಲ್ಲಿ ಶ್ರೀರಾಮನವಮಿ ಸಮಾರಂಭವನ್ನು ವಿವರಿಸಿದ್ದಾರೆ. ಈ ಸುಂದರ ಶ್ರೀರಾಮನವಮಿ ಉತ್ಸವದ ಪೂರ್ಣ ವಿವರವು ಸಾಯಿ ಲೀಲಾ ಪುಸ್ತಕದ 1925 ವರ್ಷದ ಸಂಚಿಕೆಯಲ್ಲಿ ಪ್ರಕಟಿಸಲ್ಪಟ್ಟಿದೆ. ಅದರ ಸಾರಾಂಶವನ್ನು ಇಲ್ಲಿ ಕೊಡಲು ಪ್ರಯತ್ನಿಸಿದ್ದೇನೆ. ಮೂಲ: ಕೊಪ್ಪರಗಾಂವದ ಸರ್ಕಲ್ ಇನ್ಸ್ಪೆಕ್ಟರ್ ಗೋಪಾಲರಾವ್ ಗುಂಡ ಅವರು ಶ್ರೀ ಸಾಯಿಬಾಬಾ ಅವರ ಪರಮ ಭಕ್ತರಾಗಿದ್ದರು. ಅವರಿಗೆ 3 ಪತ್ನಿಯರಿದ್ದರು. ಆದರೂ ಸಂತತಿ ಉಂಟಾಗಿರಲಿಲ್ಲ. ಸಾಯಿಬಾಬಾ ಅವರ ಆಶೀರ್ವಾದದ ಫಲದಿಂದ ಅವರಿಗೆ ಪುತ್ರ ಜನನವಾಯಿತು. ಆ ಸಂತೋಷ ಸಮಾರಂಭದಲ್ಲಿ
1892ರಲ್ಲಿ ಶಿರಡಿಯಲ್ಲಿ ಒಂದು ಜಾತ್ರೆ ಅಥವಾ ಉರಸ್ ಮಾಡಿಸಬೇಕೆಂದು ತೀರ್ಮಾನ ಮಾಡಿ ಸಾಯಿಬಾಬಾರವರ ಭಕ್ತ ಮಂಡಳಿಯ ಮುಂದೆ ವಿಷಯವನ್ನಿಟ್ಟರು. ಮಂಡಳಿಯು ಸಮ್ಮತಿಸಿ ಸಾಯಿಬಾಬಾ ಅವರ ಅಪ್ಪಣೆ ಮತ್ತು ಆಶೀರ್ವಾದವನ್ನು ಪಡೆಯಿತು. ನಂತರ ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದರು. ಆ ಗ್ರಾಮದ ಪಟೇಲನು ಅದಕ್ಕೊಪ್ಪದೇ ವಿರುದ್ಧವಾಗಿ ಬರೆದಿದ್ದರಿಂದ ಜಿಲ್ಲಾಧಿಕಾರಿಯು ಒಪ್ಪಿಗೆ ನೀಡಲಿಲ್ಲ. ಬಾಬಾರವರ ಆಶೀರ್ವಾದದ ಫಲದಿಂದ ಮತ್ತೊಮ್ಮೆ ಪ್ರಯತ್ನಿಸಿ ಜಯಶೀಲರಾದರು. ಉರುಸ್ ಶ್ರೀರಾಮನವಮಿಯ ದಿನ ನಡೆಯಬೇಕೆಂದು ಬಾಬಾ ಅವರ ಸಲಹೆ ಮೇರೆಗೆ ನಿರ್ಧರಿತವಾಯಿತು. ಈ ಎರಡೂ ಉತ್ಸವಗಳು ಒಂದೇ ದಿನ ನಡೆಯಬೇಕೆಂಬ ಬಾಬಾ ಅವರ ಸಲಹೆಯನ್ನು ಸೂಕ್ಷ್ಮವಾಗಿ ಪರೀಕ್ಷಿಸಿದರೆ ಹಿಂದೂ ಮತ್ತು ಮಹಮ್ಮದಿಯರ ಐಕ್ಯ ಮತಕ್ಕೋಸ್ಕರವೇ ಈ ರೀತಿ ಬಾಬಾ ಹೇಳಿದಂತೆ ಎಂದು ಕಂಡುಬರುವುದು. ಭವಿಷ್ಯದಲ್ಲಿ ಬಾಬಾ ಅವರು ಈ ಧ್ಯೇಯವನ್ನು ಸಾಧಿಸಿದರು. ಅನುಮತಿ ದೊರೆಯಿತು, ಆದರೆ ಕಷ್ಟಗಳು ಉದ್ಭವಿಸಿದವು. ಶಿರಡಿಯಲ್ಲಿ ನೀರಿನ ಅಭಾವವಿತ್ತು. ಅಲ್ಲಿ ಎರಡು ಬಾವಿಗಳು ಮಾತ್ರ ಇದ್ದವು. ಒಂದರ ನೀರನ್ನು ಉಪಯೋಗಿಸುವ ಹಾಗಿರಲಿಲ್ಲ, ಇನ್ನೊಂದರ ನೀರು ಸಹ ಅಷ್ಟು ಶುದ್ಧವಾಗಿರಲಿಲ್ಲ. ಬಾಬಾ ಅವರು ಕೆಲವು ಪುಷ್ಪಗಳನ್ನು ಅದರೊಳಗೆ ಹಾಕಿದುದರಿಂದ ಅದರ ಉದಕವು ಶುದ್ಧವಾಯಿತು. ಆದರೂ ನೀರು ಸಾಕಾಗಲಿಲ್ಲ. ಆದುದರಿಂದ ತಾತ್ಯಾ ಪಾಟೀಲ್ ಅವರು ಬೇರೆ ಕಡೆಯಿಂದ ನೀರನ್ನು ತರುವ ವ್ಯವಸ್ಥೆ ಮಾಡಿದರು. ತಾತ್ಕಾಲಿಕ ಅಂಗಡಿಗಳನ್ನು ನಿರ್ಮಿಸಿದರು. ಗೋಪಾಲರಾವ್ ಗುಂಡ ಅವರ ಸ್ನೇಹಿತರೂ ಸಹ ಸಂತತಿ ಇಲ್ಲದೆ ಕೊರಗುತ್ತಿದ್ದರು. ಅವರೂ ಸಹ ಬಾಬಾ ಅವರಿಂದ ಆಶೀರ್ವದಿಸಲ್ಪಟ್ಟರು. ಆದುದರಿಂದ ಗೋಪಾಲರಾವ್ ಅವರು ಜಾತ್ರೆಯ ಮೆರವಣಿಗೆಗೆ ಒಂದು ಧ್ವಜವನ್ನು ತಯಾರು ಮಾಡುವಂತೆ ಪ್ರಾರ್ಥಿಸಿದರು. ಇನ್ನೊಂದು ಧ್ವಜ ಕೊಡಲು ನಾನಾ ಸಾಹೇಬ್ ಚಾಂದೋರ್ಕರ್ ಅವರಿಗೆ ಹೇಳಿದರು. ಈ ಎರಡೂ ಧ್ವಜಗಳು ಮೆರವಣಿಗೆ ಮುಗಿದ ನಂತರ ಮಸೀದಿಯ ಎರಡು ಮೂಲೆಗಳಲ್ಲಿ ನೆಟ್ಟರು. ಇದು ಈಗಲೂ ನಡೆಯುತ್ತಿದೆ. ಚಂದನದ ಮೆರವಣಿಗೆ. ಈ ಜಾತ್ರೆಯಲ್ಲಿ ಇನ್ನೊಂದು ಮೆರವಣಿಗೆ ಆರಂಭವಾಯಿತು. ಚಂದನದ ಮೆರವಣಿಗೆ ನಡೆಸಬೇಕೆಂದು ಶ್ರೀ ಅಮೀರ ಸರ್ಕಾರ್ ದಲಾಲ್ ಎಂಬುವವರು ಹೇಳಿದರು. ಮುಸ್ಲಿಂ ಸಾಧುಗಳ ಗೌರವಕ್ಕಾಗಿ ಈ ತರದ ಮೆರವಣಿಗೆ ಮಾಡುವುದು ಅವರ ಸಂಪ್ರದಾಯ. ಗಂಧದ ಪುಡಿಯನ್ನು ತಟ್ಟೆಯಲ್ಲಿ ಅಗ್ನಿಗೆ ಹಾಕಿ ಆ ಧೂಪವನ್ನು ವಾದ್ಯ ಮೊದಲಾದವುಗಳ ಸಹಿತ ಮೆರವಣಿಗೆ ಮಾಡಿ ನಂತರ ಮಸೀದಿಗೆ ತರುವುದು. ಈ ಕೆಲಸವು ಮೊದಲ 3 ವರ್ಷಗಳವರೆಗೆ ಶ್ರೀ ಅಮೀರ್ ಸರ್ಕಾರ್ ಅವರಿಂದ ಸಾಂಗವಾಗಿ ನೆರವೇರಿಸಲ್ಪಟ್ಟಿತು. ನಂತರ ಅವರ ಪತ್ನಿಯು ಅದನ್ನು ಮುಂದುವರಿಸಿದರು. ಈ ರೀತಿ ಹಿಂದೂಗಳಿಂದ ಧ್ವಜದ ಮೆರವಣಿಗೆಯು, ಮುಸಲ್ಮಾನರಿಂದ ಗಂಧದ ಮೆರವಣಿಗೆಯು ಜೊತೆಯಲ್ಲೇ ಯಾವುದೊಂದು ಆತಂಕವಿಲ್ಲದೆ ನಡೆದವು ಈಗಲೂ ನಡೆಯುತ್ತಿವೆ. ಶ್ರೀ ಬಾಬಾರವರ ಭಕ್ತರಿಗೆ ಅದೊಂದು ಮಹಾದಿನ. ಸರ್ವರೂ ಮೆರವಣಿಗೆಯಲ್ಲಿ ಭಾಗವಹಿಸಿ ಮೆರವಣಿಗೆ ಸಾಂಗವಾಗಿ ನೆರವೇರಿತು. ಹೊರಗಿನ ವ್ಯವಸ್ಥೆಯನ್ನು ತಾತ್ಯಾ ಕೋತೆ ಪಾಟೀಲರು ಮತ್ತು ಒಳಗಿನ ವ್ಯವಸ್ಥೆಯನ್ನು ಶ್ರೀಮತಿ ರಾಧಾಕೃಷ್ಣ ಮಾಯಿಯು ಬಹಳ ಚೆನ್ನಾಗಿ ನೋಡಿಕೊಂಡರು. ಈ ವ್ಯವಸ್ಥೆಗಳನ್ನು ಮಾಡುವಾಗ ರಾಧಾಕೃಷ್ಣ ಮಾಯಿಯ ಮನೆ ಜನಕೋಟಿಯಿಂದ ತುಂಬಿರುತ್ತಿತ್ತು. ಅವಳ ಇನ್ನೊಂದು ಉತ್ತಮ ಕೆಲಸವೆಂದರೆ ಮಸೀದಿಯನ್ನು ಚೆನ್ನಾಗಿ ತೊಳೆದು ಶುಚಿ ಮಾಡಿ ಇರುತ್ತಿದ್ದರು. ಬಡವರಿಗೆ ಅನ್ನದಾನ ಮಾಡುವುದೆಂದರೆ ಬಾಬಾ ಅವರಿಗೆ ಪಂಚಪ್ರಾಣ. ಈ ಅಡಿಗೆ ಕೆಲಸವನ್ನು ಸಹ ಶ್ರೀಮತಿ ರಾಧಾಕೃಷ್ಣ ಮಾಯಿಯವರೇ ನೋಡಿಕೊಳ್ಳುತ್ತಿದ್ದರು. ಇದರಲ್ಲಿ ಅನೇಕ ಧನಿಕರಾದ ಭಕ್ತರು ಸಹ ಭಾಗವಹಿಸುತ್ತಿದ್ದರು. ಉರುಸ್ ಶ್ರೀರಾಮನವಮಿಯಾಗಿ ಪರಿವರ್ತನೆ. ಈ ರೀತಿಯ ಸಮಾರಂಭವು ಸುಮಾರು 1912ರ ತನಕ ನಡೆಯಿತು. ನಂತರ ಸ್ವಲ್ಪ ಬದಲಾವಣೆ ಹೊಂದಿತು. ಆ ವರ್ಷ ಶ್ರೀಕೃಷ್ಣರಾವ್ ಜಗದೀಶ್ವರ ಭೀಷ್ಮ ಎಂಬ ಭಕ್ತರು ದಾದಾಸಾಹೇಬ್ ಖಾಪರ್ಡೆಯವರೊಂದಿಗೆ ಜಾತ್ರೆಯಲ್ಲಿ ಭಾಗವಹಿಸಲು ಹಿಂದಿನ ದಿನವೇ ಬಂದು ದೀಕ್ಷಿತವಾಡದಲ್ಲಿ ತಂಗಿದ್ದರು. ಜಗದೀಶ್ವರ ಭೀಷ್ಮರವರು ಸಾಯಿ ಸಗುಣೋಪಾನ ಎಂಬ ಕೃತಿಯ ಗ್ರಂಥಕರ್ತರು. ಶ್ರೀ ಲಕ್ಷ್ಮಣರಾವ್ ಕಾಕಾ ಮಹಾಜನಿ ಅವರು ಪೂಜಾ ಸಾಮಗ್ರಿಗಳೊಂದಿಗೆ ಮಸೀದಿಗೆ ಹೋಗುವುದನ್ನು ನೋಡಿ ಭೀಷ್ಮರಿಗೆ, ಇಲ್ಲಿ ರಾಮನವಮಿ ದಿವಸವೇ ಉರುಸ್ ಜಾತ್ರೆ ನಡೆಯುವುದನ್ನು ಗಮನಿಸಿದರೆ ಇದು ದೈವ ಸಂಕಲ್ಪವೆಂದೇ ತೋರುತ್ತದೆ. ಹಿಂದೂಗಳಿಗೆ ಶ್ರೀರಾಮನವಮಿ ಬಹು ಪೂಜ್ಯವಾದ ಮತ್ತು ಶ್ರೇಷ್ಠವಾದ ದಿನ. ಆದ್ದರಿಂದ ನಾವು ಇಲ್ಲಿ ಶ್ರೀರಾಮ ಹುಟ್ಟಿದ ಹಬ್ಬವನ್ನು ಏಕೆ ಆಚರಿಸಬಾರದು ಎಂಬ ಭಾವನೆ ಹೊಳೆಯಿತು. ಕಾಕಾ ಮಹಾಜಾನಿಯವರಿಗೆ ಅದನ್ನು ತಿಳಿಸಿದರು. ಅವರಿಗೂ ಒಪ್ಪಿಗೆ ಆಯಿತು. ಬಾಬಾರವರ ಆಜ್ಞೆ ಪಡೆಯಲು ಏರ್ಪಾಡಾಯಿತು. ಆದರೆ ಆ ದಿನ ದೇವರ ಕೀರ್ತಿಯನ್ನು ಹಾಡುವ ಹರಿದಾಸರದೇ ಒಂದು ದೊಡ್ಡ ಸಮಸ್ಯೆಯಾಗಿತ್ತು. ಆಗ ಭೀಷ್ಮರವರೇ ತಾವು ಬರೆದಿರುವ ರಾಮಾಖ್ಯಾನವನ್ನು ಕೀರ್ತನೆ ಮಾಡುವುದಾಗಿ ಮುಂದೆ ಬಂದರು. ಕಾಕಾ ಮಹಾಜನಿಯವರು ಹಾರ್ಮೋನಿಯಂ ನುಡಿಸಲು ಒಪ್ಪಿದರು. ರಾಧಾಕೃಷ್ಣ ಮಾಯಿಯವರಿಗೆ ಶುಂಠವಾಡ ಅಂದರೆ ಸಕ್ಕರೆ ಮತ್ತು ಶುಂಠಿ ಪುಡಿ ಮಿಶ್ರಣವನ್ನು ಪ್ರಸಾದಕ್ಕೆ ತಯಾರಿಕೆಗೆ ಹೇಳಲಾಯಿತು. ಈ ಅನುಕೂಲತೆಗಳನ್ನು ಸಿದ್ಧಪಡಿಸಿಕೊಂಡು ಬಾಬಾರವರ ಅನುಜ್ಞೆ ಪಡೆಯಲು ಮಸೀದಿಗೆ ಹೊರಟರು. ಸರ್ವಜ್ಞರಾದ ಬಾಬಾರವರು, ನಿಮ್ಮ ಛತ್ರದಲ್ಲಿ ಏನು ನಡೆಯಿತು ಎಂದು ಕಾಕಾ ಮಹಾಜನಿಯವರನ್ನು ಕೇಳಿದರು. ಕಾಕಾ ಮಹಾಜನಿಯವರು ಉತ್ತರ ಕೊಡಲಾರದೆ ಮೂಕನಂತೆ ನಿಂತರು. ನಂತರ ಬಾಬಾರವರು ಭೀಷ್ಮರನ್ನು ಪ್ರಶ್ನಿಸಿದರು.
ಭೀಷ್ಮರವರು ಎಲ್ಲ ವಿಚಾರವನ್ನು ವಿಷದವಾಗಿ ವಿವರಿಸಿದರು. ಅದನ್ನು ಕೇಳಿ ಬಾಬಾರವರು ಒಪ್ಪಿಗೆ ಕೊಟ್ಟರು. ಆಗ ಸರ್ವರೂ ಆನಂದಭರಿತರಾಗಿ ಶ್ರೀರಾಮನವಮಿ ಉತ್ಸವಕ್ಕೆ ಬೇಕಾದ ವಸ್ತುಗಳನ್ನು ಅಣಿ ಮಾಡತೊಡಗಿದರು. ಮಸೀದಿಯಲ್ಲ ಶೃಂಗರಿಸಿದರು. ರಾಧಾಕೃಷ್ಣ ಮಾಯಿಯು ತೊಟ್ಟಿಲನ್ನು ಶೃಂಗರಿಸಿ ಬಾಬಾರವರ ಪೀಠದ ಮುಂದೆ ಇಟ್ಟಳು. ಜಯಂತಿಯ ಕಾರ್ಯಕಲಾಪಗಳು ಆರಂಭವಾದವು. ಭೀಷ್ಮರವರು ಕೀರ್ತನೆ ಮಾಡಲು ಎದ್ದು ನಿಂತರು. ಮಹಾಜನಿಯವರು ಹಾರ್ಮೋನಿಯಂ ನುಡಿಸಲನುವಾದರು. ಆಗ ಬಾಬಾರವರು ಮಹಾಜನಿಯವರಿಗೆ ಕರೆ ಕಳುಹಿಸಿದರು. ಆಗ ಮಹಾಜನಿಯವರು, ಬಾಬಾ ಈ ಉತ್ಸವ ಮಾಡಲು ಒಪ್ಪುವರೋ ಅಥವಾ ಇಲ್ಲವೋ ಎಂಬ ಸಂದೇಹದಿಂದ ಅವರ ಬಳಿ ಬಂದು ನಿಂತರು. ಆಗ ಬಾಬಾರವರು, ಇದೇನು ಸಂಭ್ರಮ, ಇಲ್ಲೇಕೆ ತೊಟ್ಟಿಲು ಕಟ್ಟಿರುವಿರಿ ಎಂದು ಕೇಳಲು, ಭೀಷ್ಮರವರು, ಇಂದು ಶ್ರೀರಾಮನವಮಿ, ಭಗವಾನ್ ಶ್ರೀರಾಮನ ಜನ್ಮದಿನ, ಆದುದರಿಂದಲೇ ಈ ತೊಟ್ಟಲು, ಈ ಸಮಾರಂಭ ಎಲ್ಲವೂ ಎಂದು ಉತ್ತರಿಸಿದರು. ಅದನ್ನು ಕೇಳಿದ ಬಾಬಾರವರು ಮಹಾಜನಿಯವರಿಗೆ ಒಂದು ಹಾರವನ್ನು ಹಾಕಿ ಭೀಷ್ಮರವರಿಗೆ ಹಾಕಲು ಮತ್ತೊಂದು ಹಾರ ತರಲು ಹೇಳು ಕಳಿಸಿದರು. ನಂತರ ಕೀರ್ತನೆ ಆರಂಭವಾಯಿತು. ಕೀರ್ತನೆ ಮುಗಿದ ನಂತರ ಜಯರಾಮ್ ಜಯರಾಮ್ ಎಂಬ ನಾಮ ಘೋಷವು ನಭೋ ಮಂಡಲವನ್ನು ಮುಟ್ಟಿತು. ಗುಲಾಲ್ ಎರಚಿದರು. ಗುಲಾಲ್ ಪುಡಿ ಬಾಬಾ ಅವರ ಕಣ್ಣುಗಳಲ್ಲಿ ಬಿದ್ದುದರಿಂದ ಅವರು ಕೋಪೋದ್ರಿಕ್ತರಿಂದಾಗಿ ಗರ್ಜಿಸಿದರು. ಎಲ್ಲರೂ ಭಯಭೀತರಾಗಿ ಓಡಲು ಆರಂಭಿಸಿದರು. ಅವರ ಭಕ್ತರಾದ ಕೆಲವರು ಬಾಬಾರವರ ಪ್ರಕೋಪವು ಅವರ ಆಶೀರ್ವಾದ ರೂಪವೆಂದು ಎಂಬುದನ್ನು ಮನಗಂಡಿದ್ದರು. ಶ್ರೀರಾಮನು ಜನಿಸಿದಾಗ ರಾವಣನು ಮತ್ತು ಅವನ ಪರಿವಾರವು ನಾಶವಾಗುವ ಸಂದರ್ಭ ಒದಗಿದ್ದರಿಂದ ಬಾಬಾ ಅವರು ಕೋಪಗೊಂಡದ್ದು ಸರಿಯಾಗಿದೆ ಎಂದು ತೋರುತ್ತದೆ. ಯಾವುದಾದರೂ ಒಂದು ಹೊಸ ಕಾರ್ಯಕ್ಕೆ ತೊಡಗಿದಾಗ ಬಾಬಾ ಸಾಮಾನ್ಯವಾಗಿ ಈ ರೀತಿ ಮಾಡುವುದು ಸಹಜವಾಗಿತ್ತು. ಇದನ್ನು ಕಂಡು ರಾಧಾಕೃಷ್ಣ ಮಾಯಿಯು ಹೆದರಿ ಬಾಬಾ ಅವರು ಎಲ್ಲಿ ತೊಟ್ಟಿಲನ್ನು ಮುರಿದು ಬಿಡುವರೋ ಎಂಬ ಅನುಮಾನದಿಂದ ಮಹಾಜನಿಯವರಿಗೆ ತೊಟ್ಟಿಲನ್ನು ಬಿಚ್ಚಿ ತರುವಂತೆ ಹೇಳಿದರು. ಅವರು ತೊಟ್ಟಿಲನ್ನು ತರಬೇಕೆಂದು ಹೋದಾಗ ಬಾಬಾ ಅವರು ಅದನ್ನು ತೆಗೆಯಕೂಡದು ಎಂದು ಹೇಳಿದರು. ಸ್ವಲ್ಪ ಹೊತ್ತಿನ ನಂತರ ಬಾಬಾ ಸಮಾಧಾನ ಚಿತ್ತರಾದರು. ನಂತರ ಪೂಜೆಯು ಕೊನೆಯ ಅಂಗವಾಗಿ ಆರತಿಯಾಗಿ ಪ್ರಸಾದ ವಿನಿಯೋಗವಾಯಿತು. ಆಗ ಮಹಾಜನಿಯವರು, ಈಗ ತೊಟ್ಟಿಲನ್ನು ತೆಗೆದುಕೊಂಡು ಹೋಗಲೇ ಎಂದು ಕೇಳಿದ್ದಕ್ಕೆ ಬಾಬಾ ಅವರು, ಬೇಡ ಬೇಡ, ಇನ್ನೂ ಹಬ್ಬ ಮುಗಿದಿಲ್ಲ ಎಂದರು. ಮಾರನೇ ದಿನ ಗೋಪಾಲ್ ಕಾಲ ಸಮಾರಂಭ ಮುಗಿದು ಅದರ ನಂತರ ತೊಟ್ಟಿಲನ್ನು ತೆಗೆದುಕೊಂಡು ಹೋಗಲು ಅನುಮತಿ ನೀಡಿದರು. ಈ ರೀತಿ ಶ್ರೀರಾಮನವಮಿ ಸಮಾರಂಭ ಒಂದು ಕಡೆಗೆ, ಧ್ವಜ ಮತ್ತು ಚಂದನದ ಮೆರವಣಿಗೆ ಇನ್ನೊಂದು ಕಡೆಗೆ ಸಾಂಗವಾಗಿ ನೆರವೇರಿದವು. ಅಂದಿನಿಂದ ಉರುಸ್ ಶ್ರೀರಾಮನವಮಿ ಹಬ್ಬವಾಗಿ ಪರಿವರ್ತನೆಯಾಯಿತು. 1913ರಿಂದ ಶ್ರೀರಾಮನವಮಿ ಸಮಾರಂಭ ವಿಶೇಷವಾಗಿ ನಡೆಯಲು ಆರಂಭವಾಯಿತು. ರಾಧಾಕೃಷ್ಣ ಮಾಯಿಯವರು ನಾಮ ಸಪ್ತಾಹ ಆರಂಭಿಸಿದರು. ಪ್ರತಿಯೊಬ್ಬರೂ ಸಮಾರಂಭದಲ್ಲಿ ಭಾಗವಹಿಸುತ್ತಿದ್ದರು. ಶ್ರೀರಾಮನವಮಿ ದೇಶದ ಎಲ್ಲ ಕಡೆಗಳಲ್ಲಿಯೂ ಆಚರಿಸಲ್ಪಡುವುದರಿಂದ ಹರಿದಾಸರದೇ ಒಂದು ಸಮಸ್ಯೆಯಾಗಿತ್ತು. ಆದರೆ ಈ ಉತ್ಸವಕ್ಕೆ 5-6 ದಿನಗಳ ಮುಂಚೆ ಶ್ರೀ ಮಹಾಜನಿ ಅವರು ಆಧುನಿಕ ತುಕಾರಾಮರೆನಿಸಿದ ಬಾಳಾಬುವಾ ಸಾತಾರ್ಕರ್ ಅವರನ್ನು ಆಕಸ್ಮಿತವಾಗಿ ಸಂಧಿಸಿ ಅವರಿಂದ ಹರಿಕಥೆ ನಡೆಯಲು ಏರ್ಪಾಡಾಗಿತ್ತು. 1914ರಲ್ಲಿ ಬಾಳಾಬುವಾ ಅವರು ತಮ್ಮ ಸ್ವಂತ ಊರಿನಲ್ಲಿ ಪ್ಲೇಗಿನ ಜಾಡ್ಯವಿದ್ದುದರಿಂದ ಅಲ್ಲಿ ಹರಿಕತೆ ಮಾಡಲಾಗದೆ ಶಿರಡಿಗೆ ಬಂದು ಬಾಬಾರವರ ಅನುಜ್ಞೆ ಪಡೆದು ಹರಿಕತೆ ಮಾಡಿದರು. ನಂತರ ಬಾಬಾ ಅವರು ಈ ಕಥೆಯನ್ನು ಹರಿಕಥೆಯನ್ನು ಕೆಲಸವನ್ನು ಶಾಶ್ವತವಾಗಿ ದಾಸಗಣು ಅವರಿಗೆ ವಹಿಸಿದರು. ಹೀಗೆ 1912ರಿಂದ ಶ್ರೀರಾಮನವಮಿ ಸಮಾರಂಭವು ಪ್ರತಿ ವರ್ಷ ಅಭಿವೃದ್ಧಿ ಹೊಂದಿ ಚೈತ್ರ ಮಾಸದಲ್ಲಿ 8ನೇ ದಿವಸದವರೆಗೆ ಶಿರಡಿಯು ಜೇನುಗೂಡಿನಂತೆ ಕಾಣುತ್ತಿತ್ತು. ಅಂಗಡಿಗಳು ಹೆಚ್ಚಿದವು. ಅನೇಕ ಜಟ್ಟಿಗಳು ಕುಸ್ತಿ ಪಂದ್ಯದಲ್ಲಿ ಭಾಗವಹಿಸುತ್ತಿದ್ದರು. ಬಡಬಗ್ಗರಿಗೆ ಅನ್ನದಾನವು ಆರಂಭವಾಯಿತು. ರಾಧಾಕೃಷ್ಣ ಮಾಯಿ ಮತ್ತು ಇತರರ ಪರಿಶ್ರಮದಿಂದ ಶಿರಡಿಯು ಸಂಸ್ಥಾನವಾಗಿ ಮಾರ್ಪಾಡಾಯಿತು. ಸಾಮಾನು ಸರಂಜಾಮಗಳು ಹೆಚ್ಚಿದವು. ಅಶ್ವದಳ, ಪಲ್ಲಕ್ಕಿ, ರಥ, ಬೆಳ್ಳಿಯ ಅನೇಕ ಸಾಮಾನುಗಳು, ಪಾತ್ರೆಗಳು ಇತ್ಯಾದಿ ಎಲ್ಲವನ್ನೂ ಭಕ್ತಾದಿಗಳು ಸಮರ್ಪಿಸಿದರು. ಮೆರವಣಿಗೆಗೆ ಆನೆಗಳನ್ನು ಸಹ ಸಮರ್ಪಿಸಿದರು. ಆದರೆ ಬಾಬಾ ಅವರು ಇವುಗಳ ಕಡೆಗೆ ಗಮನ ಕೊಡದೆ ಮೊದಲಿನಂತೆಯೇ ಇದ್ದರು. ಹಿಂದೂ ಮಹಮ್ಮದೀಯರು ಬಹಳ ಚೆನ್ನಾಗಿ ಕಲಿತು ಉತ್ಸವವನ್ನು ಸಾಂಗವಾಗಿ ನೆರವೇರಿಸುತ್ತಿದ್ದರು. ಮೊದಮೊದಲು 5,000ರಿಂದ 7,000ವರೆಗೂ ಜನರು ಸೇರುತ್ತಿದ್ದರು. ಬರುತ್ತಾ ಜನಸಂದಣಿ 75,000ಕ್ಕೆ ಏರಿತು. ಆದರೂ ಯಾವ ತರದ ಅಂಟು ರೋಗದ ಸುಳಿವಾಗಲಿ ಅಥವಾ ಗಲಭೆಗಳಾಗಲಿ ಆಗುತ್ತಲೂ ಇಲ್ಲ. ಮಸೀದಿಯ ದುರಸ್ತಿ. ಗೋಪಾಲ್ ರಾವ್ ಗುಂಡ್ ಅವರಿಗೆ ಮತ್ತೊಂದು ಮುಖ್ಯ ವಿಚಾರ ಹೊಳೆಯಿತು.
ಉರುಸ್ ಹೇಗೆ ಆರಂಭಿಸಿದರೋ ಅದೇ ರೀತಿ ಮಸೀದಿಯ ದುರಸ್ತಿ ಕಾರ್ಯವನ್ನು ಕೈಗೊಳ್ಳಬೇಕೆಂದು ಅವರು ಮನಸ್ಸು ಮಾಡಿದರು. ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಂಡರು. ಬಾಬಾ ಅವರು ಮೊದಲು ಅನುಮತಿ ನೀಡಲಿಲ್ಲ. ನಂತರ ಮಾಸಾಪತಿಯವರ ಒತ್ತಾಯದಿಂದ ಬಾಬಾ ಒಪ್ಪಿದರು. ಈ ಕೆಲಸವು ನಾನಾ ಸಾಹೇಬ್ ಚಾಂದೋರ್ಕರ್ ಮತ್ತು ಕಾಕಾ ಸಾಹೇಬ್ ದೀಕ್ಷಿತ್ ಅವರಿಗೆ ಮೀಸಲಾಯಿತು. ಮಸೀದಿಯನ್ನು ಒಂದು ರಾತ್ರಿಯಲ್ಲಿ ಸರಿಪಡಿಸಿದರು. 1911ರಲ್ಲಿ ಸಭಾಮಂಟಪ ತಯಾರಾಯಿತು. ಮಸೀದಿಯ ಮುಂದಿನ ಬಯಲು ಬಹಳ ಚಿಕ್ಕದಾಗಿಯೂ ಅನಾನುಕೂಲವಾಗಿಯೂ ಇತ್ತು. ಕಾಕಾ ಸಾಹೇಬರು ಅದನ್ನು ವಿಸ್ತರಿಸಿ ಒಂದು ಛಾವಣಿ ಹಾಕಬೇಕೆಂದು ನಿರ್ಧರಿಸಿದರು. ಬಹಳ ಕಷ್ಟದಿಂದ ಕಬ್ಬಿಣದ ಕಂಬ ಇತ್ಯಾದಿಗಳನ್ನು ತಂದು ಕಾರ್ಯ ಆರಂಭಿಸಿದರು. ಆದರೆ ಬಾಬಾ ಅವರು ಮಾರನೇ ದಿನ ಬಂದು ನೋಡಿ ಎಲ್ಲವನ್ನೂ ಕಿತ್ತು ಬಿಸಾಟಿದರು. ಒಮ್ಮೆ ಬಾಬಾ ಅವರು ಬಹಳ ಕೋಪಗೊಂಡು ಒಂದು ಕೈಯಿಂದ ಕಂಬವನ್ನು ಕೀಳುತ್ತಾ ಮತ್ತೊಂದು ಕೈಯಿಂದ ತಾತ್ಯಾ ಪಾಟೀಲರ ಕುತ್ತಿಗೆಯನ್ನು ಹಿಡಿದು ಇಚುಕಲು ಆರಂಭಿಸಿದರು. ತಾತ್ಯಾ ಪಾಟೀಲರ ರುಮಾಲನ್ನು ತೆಗೆದು ಅದಕ್ಕೆ ಬೆಂಕಿ ಹೊತ್ತಿಸಿ ಒಗೆದರು. ಈ ದೃಶ್ಯವನ್ನು ನೋಡಿ ಎಲ್ಲರಿಗೂ ಭಯವಾಯಿತು. ಬಾಬಾ ಅವರು ತಕ್ಷಣ ತಮ್ಮ ಕಿಸೆಯಿಂದ ಒಂದು ರೂಪಾಯಿಯನ್ನು ತೆಗೆದು ಬಿಸಾಟಿದರು. ತಾತ್ಯಾ ಅವರಿಗೂ ಭೀತಿ ಉಂಟಾಯಿತು. ಆದರೆ ಏನಾಗುವುದೋ ಎಂಬ ಶಂಕೆ ಜನರಲ್ಲಿ ಮೂಡಿತು. ಆದರೆ ಮುಂದೆ ಹೋಗಿ ಕೇಳಲು ಯಾರಿಗೂ ಧೈರ್ಯವಿರಲಿಲ್ಲ. ಭಾಗೋಜಿ ಸಿಂಧೆ ಸ್ವಲ್ಪ ಧೈರ್ಯ ಮಾಡಿ ಮುಂದೆ ಬರಲು ಬಾಬಾ ಅವರನ್ನು ತಳ್ಳಿದರು. ಶ್ಯಾಮ್ ಅವರಿಗೂ ಇದೇ ಗತಿಯಾಯಿತು. ಈ ರೀತಿ ಯಾರು ಯಾರು ಮುಂದೆ ಬಂದರೋ ಅವರೆಲ್ಲಿಗೂ ಇದೇ ಗತಿಯಾಯಿತು. ನಂತರ ಸ್ವಲ್ಪ ಹೊತ್ತಿನ ಮೇಲೆ ಬಾಬಾ ಶಾಂತರಾದರು. ಒಬ್ಬ ಅಂಗಡಿಯವನಿಂದ ಜರತಾರಿ ಪೇಟ ತರಿಸಿ ಅದನ್ನು ತಾವೇ ಸ್ವತಃ ತಾತ್ಯಾ ಪಾಟೀಲರ ತಲೆಗೆ ಸುತ್ತಿದರು. ಇದನ್ನು ನೋಡಿ ಎಲ್ಲರೂ ಅಚ್ಚರಿಗೊಂಡರು. ಬಾಬಾ ಅವರ ಈ ನಡತೆಗೆ ಕಾರಣ ಗೊತ್ತಾಗಲಿಲ್ಲ. ಕೆಲವು ಸಲ ಬಾಬಾ ಅವರು ಶಾಂತಿಯಿಂದ ಎಲ್ಲರೊಡನೆಯೂ ಮಾತುಕತೆಗಳನ್ನು ನಡೆಸುತ್ತಿದ್ದರು. ಕೆಲವು ವೇಳೆ ಕೋಪಗೊಂಡು ಉದ್ರಿಕ್ತರಾಗುತ್ತಿದ್ದರು. ಮುಂದಿನ ಅಧ್ಯಾಯದಲ್ಲಿ ಶ್ರೀ ಸಾಯಿಬಾಬಾ ಅವರು ಮಹಮ್ಮದಿಯರೋ ಅಥವಾ ಹಿಂದುವೋ ಎಂಬ ಪ್ರಶ್ನೆಯನ್ನು ಕೂಲಂಕಷವಾಗಿ ವಿವರಿಸಿದ್ದೇನೆ. ಅವರ ಯೋಗಾಭ್ಯಾಸದ ಮತ್ತು ಯೋಗ ಶಕ್ತಿಯ ವಿವರವನ್ನು ಸಹ ಕೊಡುತ್ತೇನೆ. ಶ್ರೀ ಸಾಯಿ ಪ್ರಣಾಮ. ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ ಕೀ ಜಯ.